ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕೂದಲಿನ ಬೆಳವಣಿಗೆಯನ್ನು ಯಾವ ರೀತಿ ಸದೃಢವಾಗಿಡ್ಸ್ಕೊಳ್ಳೋದು ಅಂತ. ಸಾಮಾನ್ಯವಾಗಿ ಕೇರಳ ಮಹಿಳೆಯರನ್ನು ನೀವು ನೋಡಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಅವ್ರ ಕೂದಲು, ಉದ್ದವಾಗಿಯೂ ದಟ್ಟವಾಗಿಯೂ ತುಂಬ ಚೆನ್ನಾಗಿ ಅವರು ಮೇಂಟೈನ್ ಮಾಡಿರ್ತಾರೆ. ಅಂದರೆ ಅವ್ರು ಬಂದು ಯಾವುದೇ ಕೆಮಿಕಲ್ಸ್ ಇರುವಂಥ ಶ್ಯಾಂಪೂಸ್ ಎಲ್ಲ ಬಳಸಲ್ಲ, ಎಣ್ಣೆ ಕೂಡ ಹೋಮ್ ಮೇಡಾಗೆ ಅವ್ರು ಮಾಡ್ಕೊಳ್ಳೋದು, ಮತ್ತು ಬಂದು ಶ್ಯಾಂಪೂಸು, ತಲೆಗೆ ಹಾಕೋ ಹೇರ್ ಪ್ಯಾಕ್ಸು ಎಲ್ಲ ಅವ್ರು ಮನೆಯಲ್ಲೇ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹೇರ್ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಮನೆಯಲ್ಲೇ ನಾನು ಒಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ ಅಲೋವೆರಾ. ಇದು ಸ್ಕಿನ್ನಿಗೆ ಮಾತ್ರ ಅಲ್ಲ, ಹೇರ್ ಕೂಡ ತುಂಬಾ ಒಳ್ಳೆಯದು. ಇದನ್ನು ಬಂದು ವಾರಕ್ಕೆ, ನಾನು ತೋರಿಸೋ ಈ ಒಂದು ಹೇರ್ ಪ್ಯಾಕನ್ನು ವಾರಕ್ಕೆ 3 ಸಲ ಮಾಡ್ಕೊಳ್ಳಿ. ತಲೆ ಕೂದಲು ಕೂಡ ತುಂಬ ದಟ್ಟವಾಗಿ ಬೆಳೆಯುತ್ತೆ. ನೀವು ಯಾವುದೇ ಒಂದು ಹೆಚ್ಚಾದ ಶ್ಯಾಂಪೂಸ್ ಎಲ್ಲ ಬಳಸೋ ಅವಶ್ಯಕತೆ ಇರಲ್ಲ. ಇದು ಬಂದು ತುಳಸಿ ಎಲೆ ಒಂದು 4 ಎತ್ಕೊಂಡಿದ್ದೀನಿ, ಕರಿಬೇವಿನ ಎಲೆ ಒಂದು 10 ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಮೊಸರು ಬೇಕಾಗುತ್ತೆ ಈ ಹೇರ್ ಪ್ಯಾಕ್ಗೆ. ಇದನ್ನೆಲ್ಲ ಕ್ಲೀನಾಗಿ ನೀವು ಬಂದು ಅಂದರೆ ಅಲೋವೆರಾದಲ್ಲಿರುವಂತಹ ಎಲ್ಲ ಜೆಲ್ಲನ್ನು ಬಂದು ನೀಟಾಗಿ ನೀವು ತಗೊಳ್ಳಿ. ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಇದು ಏನು ಮಾಡುತ್ತೆ ಅಂದರೆ ಹೇರಲ್ಲಿರುವಂತಹ ಒಂದು ಆ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡುತ್ತೆ. ನಮ್ಮ ತಲೆಯಲ್ಲಿರುವಂತಹ ಬೇಡದೇ ಇರುವಂತಹ ಕೊಳೆ, ಹೊಟ್ಟು ಎಲ್ಲವನ್ನು ತೆಗೆದಾಕುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಬರುವಂಥ ಜೆಲ್ ಬಂದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅದು ಅರಿಶಿನ ಕಲರಲ್ಲಿ ಬರುತ್ತೆ, ಅದು ಒಂದು ಸ್ವಲ್ಪ ಕಿತ್ತಿ ಸ್ವಲ್ಪ ಹೊತ್ತಿಗೆಲ್ಲ ಅದೆಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯದು ಈ ಏರ್ ಪ್ಯಾಕು. ನೀವು ಕರೆಕ್ಟಾಗಿ ವಾರಕ್ಕೆ 3 ಮಾಡ್ಕೊಂಡು ಬಂದರೆ ಮಿನಿಮಮ್ 3 ಬಂದು ನಿಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಕೆಮಿಕಲ್ ಶ್ಯಾಂಪೂಸ್ ಆಗಲಿ, ಕಂಡೀಷರ್ನ ಆಗಲಿ, ಇಲ್ಲಾಂದರೆ ತುಂಬ ಹೆವಿ ಕಾಸ್ಟ್ಲಿ ಎಣ್ಣೆಗಳನ್ನಾಗಲಿ ಬಳಸೋ ಬದಲು ಮನೇಲಿ ಈ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕೂದಲು ಸದೃಢವಾಗಿರುತ್ತೆ. ಆದಷ್ಟು ಸ್ನಾನ ಮಾಡುವಾಗ ನೀವು ಸೀಗೆಕಾಯಿಯನ್ನು ಹಾಕಿ ಸ್ನಾನ ಮಾಡಿ, ಇಲ್ಲಾಂದರೆ ಕೆಮಿಕಲ್ ಕಡಿಮೆ ಇರುವಂಥ ಶ್ಯಾಂಪೂಸನ್ನು ಬಳಸಿ. ಹೆಚ್ಚಾಗಿ ಶ್ಯಾಂಪೂ ಹಾಕಿ ಈ ಹಾಕಿರೋ ಏರ್ ಪ್ಯಾಕ್ದು ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು ಅಂತ ತೊಳ್ಕೋಬಾರ್ದು. ಲೈಟಾಗಿ ನೊರೆ ಬಂದು ಅದರಲ್ಲಿ ಹೇರ್ ಪ್ಯಾಕ್ ಹಾಕಿರುವಂಥದ್ದೆಲ್ಲ ಈಚೆ ಬಂದರೆ ಸಾಕು. ಜಸ್ಟ್ ನೀವು ಬಂದು ವಾರದಲ್ಲಿ 3 ಹಾಕ್ಕೊಳ್ಳಿ. ಸ್ನಾನ ಮಾಡೋಕ್ಕೆ 1/2 ಇದೆ ಅನ್ನೋವಾಗಲೇ ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಂಡು ನೀಟಾಗಿ ಸ್ಕ್ಯಾಲ್ಪ್ಗೆ ಮಾತ್ರ ಹಾಕ್ಬೇಕು. ಇದನ್ನು ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿ ಲಾಸ್ಟಲ್ಲಿ ಉಳಿದು 1-2 ಸ್ಪೂನಷ್ಟು ಉಳಿಸ್ಕೊಂಡು ತಲೆಗೆಲ್ಲನೂ ನೀವು ಕ್ಲೀನಾಗಿ ಕೂದಲಿಗೆಲ್ಲ ಹಾಕಿ ಗಂಟು ಹಾಕಿ 1/2 ಬಿಟ್ಟು ಆಮೇಲೆ ನೀವು ಮೈಲ್ಡ್ ಶ್ಯಾಂಪೂನಲ್ಲಿ ಇಲ್ಲ ಸೀಗೆಕಾಯಲ್ಲಿ ಸ್ನಾನ ಮಾಡಿದ್ರೆ ಕೂದಲು ತುಂಬ ಚೆನ್ನಾಗಿರುತ್ತೆ, ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ಬಂದು ಈ ಒಡೆತ ಆಗಿರುವಂಥದ್ದು, ಮತ್ತು ಬಂದು ಕೂದಲು ಸ್ಪ್ಲಿಟ್ ಎಂಡ್ಸ್ ಅಂತಾರಲ್ವಾ ಅದು, ಮತ್ತು ತುಂಬಾ ಕಳೆನೇ ಇಲ್ಲದೆ ಇರೋ ರೀತಿ ಆಗೋಗಿರುತ್ತೆ, ಡ್ರೈನೆಸ್ ಆಗಿರುತ್ತೆ ಅಂಥವ್ರಿಗೆಲ್ಲ ಈ ಹೇರ್ ಪ್ಯಾಕ್ ತುಂಬಾ ಒಳ್ಳೆಯದು. ಮೊಸರು ಹಾಕಿದ್ರೆ ಒಳ್ಳೆ ಕಂಡೀಷ್ನಿಂಗ್ ಕೊಡುತ್ತೆ ಕೂದಲಿಗೆ. ಮೊಸರು ಬಂದು ನೀವು 1-5 ಸ್ಪೂನ್ ಹಾಕೋಬೋದು, ಯಾಕಂದರೆ ಜೆಲ್ಲು ತುಂಬಾ ಸ್ವಲ್ಪ ಚೆನ್ನಾಗಿರುತ್ತೆ. ಮೆಲ್ಟ್ ಮಾಡಿ ನೀವು ಒಂದ್ಸಲ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸ್ವಲ್ಪ ನೀರಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಬಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ರೆಡಿ ಆಯಿತು ಹೇರ್ ಪ್ಯಾಕು. ಈಗ ಬಂದು ನೀವು ಕರ್ಬೇವಿನ ಸೊಪ್ಪು, ತುಳಸಿ ಎಲೆ ಎಲ್ಲ ಹಾಕಿರೋದ್ರಿಂದ ಕೂದಲಲ್ಲಿರುವಂತಹ ಒಂದು ಇನ್ಫೆಕ್ಷನ್ಸನ್ನು ತೆಗೆಯುತ್ತೆ. ಕರ್ಬೇವಿನ ಸೊಪ್ಪು ಕೂಡ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ತಲೆಗೆ ಹಾಕಿ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಳ್ಳಿ 1/2 ಬಿಟ್ಟು. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ಕೂದಲು ಕೂಡ ಸಿಲ್ಕಿಯಾಗಿ ಲಾಂಗಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಬಂದು ಟಿಪ್ ಆಫ್ ದ ಡೇ ಏನು ಅಂತ ನೋಡೋಣ. ನಾವು ಬಂದು ಹೆಚ್ಚಾಗಿ ಚಿಂತೆ ಮಾಡಿದ್ರೂ ಕೂಡ ಕೂದಲು ಉದುರುತ್ತೆ, ಸ್ಟ್ರೆಸ್ ಮಾಡಿಕೊಂಡ್ರೂ ಕೂದಲು ಉದುರೋಕ್ಕೆ ಚಾನ್ಸ್ ಇರುತ್ತೆ, ಬೆಳೆಯೋದಿಲ್ಲ. ಹಾಗಾಗಿ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಆದಷ್ಟು ನೆಗೆಟಿವ್ನೆಸ್ನ ದೂರ ಇಟ್ಟು ಪಾಸಿಟಿವ್ ಆಗಿ ಫೇಸ್ ಮಾಡಿ ಚಿಂತೆ ಮಾಡೋದಾದಷ್ಟು ಕಡಿಮೆ ಮಾಡಿ. ಆ ರೀತಿ ಮಾಡೋದ್ರಿಂದ ನಮಗೆ ಕೂಡ ಮನಸ್ಸಿಗೂ ಕೂಡ ಆರಾಮಾಗಿರುತ್ತೆ, ತಲೆ ಕೂದಲಿಗೂ ಕೂಡ ಯಾವುದೇ ತೊಂದರೆ ಇಲ್ದಿರ ಇರುತ್ತೆ. ಹೆಚ್ಚಾಗಿ ಚಿಂತೆ ಮಾಡಿದ್ರೂ ಕೂದಲು ಉದುರುತ್ತೆ, ಅದು ಕೂಡ ಒಂದು ವಿಷಯನೇ. ಓಕೆ ಫ್ರೆಂಡ್ಸ್, ಇದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.